ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಳಲೆ ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕಳಲೆನ 3 ಡೇಸ್ ನೆನೆಸಿ ನೀರು ಚೇಂಜ್ ಮಾಡಿದ್ದೀನಿ. 1 ಆನಿಯನ್ನು, 2 ಟೊಮ್ಯಾಟೊ, ಸ್ವಲ್ಪ ಕಡಲೆಕಾಳು 1 ಕಪ್ಪಷ್ಟು ನೆನೆಸಿಟ್ಟಿದ್ದೀನಿ 1 ನೈಟು. ಇಷ್ಟು ಕಳಲೆಗೆ 1 ಕಪ್ ಕಡಲೆಕಾಳು ಸಾಕಾಗುತ್ತೆ. ಸಾಂಬಾರು ಮಾಡೋಕ್ಕೆ ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ರಿ. ಒಂದು 5-6 ಲವಂಗ, ಚಕ್ಕೆ, ಆಮೇಲೆ 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಅರಿಶಿನ ಪೌಡ್ರು. ಮತ್ತೊಂದು ಸ್ವಲ್ಪ ಪೆಪ್ಪರ್ ಕಾಳು ಹಾಕ್ಕೊತ ಇದ್ದೀನಿ, ವೈಟ್ ಪೆಪ್ಪರ್ ಕಾಳು. 1 ಮುಷ್ಟಿ ಆಗೋಷ್ಟು ಒಣಮೆಣಸಿನ್ಕಾಯಿ, ಒಂದು 1/2 ಕೋಕೋನಟ್, ನೆಕ್ಸ್ಟು ಆನಿಯನ್ ಮತ್ತು ಟೊಮ್ಯಾಟೊನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಮಸಾಲೆಗೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಮಸಾಲೆ ಪದಾರ್ಥ ಇರುತ್ತಲ್ಲ, ಅದನ್ನು ನಾನು ಇದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊತೀನಿ. ಇವೆಲ್ಲ ಐಟಮ್ಸನ್ನು ಮಿಕ್ಸಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕಾಯಿ ತುರಿನೆಲ್ಲ ಹಾಕಿ ಮಿಕ್ಸಿ ಮಾಡಿಟ್ಕೊತೀನಿ. ಸಾಂಬಾರು ಮಾಡೋದಕ್ಕೋಸ್ಕರ ಸ್ವಲ್ಪ ತಿನ್ನಾಗಿ ಗ್ರೈಂಡ್ ಮಾಡಿ ಅಡ್ಡಿಲ್ಲ. ಮಸಾಲೆ ರೆಡಿ ಇದೆ. ನೆಕ್ಸ್ಟು ಕುಕ್ಕರಲ್ಲಿ ಕಡಲೆನ ಹಾಕ್ಕೊತ ಇದ್ದೀನಿ. ಕಡಲೆಕಾಳು 1 ಕಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ಕೊತ ಇದ್ದೀನಿ. ಇದಕ್ಕೆ ಇವಾಗ ಟರ್ಮರಿಕ್ ಹಾಕ್ಕೊಂಡು ವಾಟರ್ ಹಾಕ್ಕೊತ ಇದ್ದೀನಿ. ವಾಟರು ಕಡಲೆ ಮತ್ತು ಕಡಲೆ ಮುಳುಗಿ ಲೆವೆಲ್ ಆಗೋಷ್ಟು ಹಾಕ್ಕೊಳ್ಳಿ. ಆಮೇಲೆ 4-5 ಡಿಸೈನ್ ತೆಗೆಸಿದ್ರೆ ಸಾಕಾಗುತ್ತೆ. ನಾನು 4 ಡಿಸೈನ್ ತೆಗೆಸಿದ್ದೀನಿ. ಇಲ್ಲಿ ನೋಡಿ, ಕಡಲೆ ಚೆನ್ನಾಗಿ ಬೆಂದಿದೆ. ಇದೇ ಕಡಲೆಕಾಳು ಹೀಗೆ ಹಿಂಗಾದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಳ್ಳಿ, ಅದು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳು ಮತ್ತು ಕಡಲೆ ಇರುತ್ತೆ, ಅದನ್ನು ಆನ್ ಮಾಡ್ತೀನಿ. ಕಡಲೆ ವಾಟರ್ ಇರುತ್ತಲ್ಲ ಕುಕ್ಕರಲ್ಲಿ ಬೇಯಿಸಿದಾಗ, ಅದನ್ನು ಹಾಕ್ಕೊಬೋದು. ಸ್ವಲ್ಪ ಕಹಿ ನೆನೆ ಬರ್ಬೋದು. ನೀರು ನೋಡಿ ಹಾಗೆ ಚೆಲ್ತಾ ಇದ್ದೀನಿ ನಾನು.
ಇದಕ್ಕೀಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿ ನಾನು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತೀನಿ, ಯಾಕಂದರೆ ಹಸಿ ಸ್ಮೆಲ್ ಹೋಗಲಿ ಅಂತ. ಈಗ ವಾಟರ್ ಹಾಕಿ ಮಿಕ್ಸಿಗಿರೋ ಉಪ್ಪು ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊತೀನಿ. ತುಂಬ ತುಂಬ ತಿಕ್ಕಾಗೂ ಇಡಬೇಡಿ, ತುಂಬ ತಿನ್ನಾಗೂ ಮಾಡಬೇಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ, ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ ಈ ತಿಕ್ನೆಸ್ ಬಂದರೆ ಸ್ವಲ್ಪ, ನೆಕ್ಸ್ಟ್ ನಾನು ಮುಚ್ಚಿಡ್ತೀನಿ ಚೆನ್ನಾಗಿ ಒಂದು ಕುದಿ ಬರಲಿ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ಒಂದು ಪ್ಯಾನ್ ತೊಗೊಂಡು ಆಯಿಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಆ್ಯಡ್ ಮಾಡಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀವಿ. ಇದನ್ನು ಸಾಂಬಾರಿಗೆ ಹಾಕ್ಕೊಂಡು ಮುಚ್ಚಿಟ್ಬಿಡಿ. ಕಡಲೆಗೆ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಇದೆ ಕಡಲೆ ಸಾಂಬಾರು ರೆಡಿಯಾಗಿದೆ. ಇದನ್ನು ರೈಸ್ ಜೊತೆಗೆ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.